ಚಿರತೆ ಒಂದಿಲ್ಲೊಂದು ಕಿರಿಕ್ ಮಾಡಿಕೊಂಡು ಮಾಧ್ಯಮಗಳಿಗೆ ಆಹಾರವಾಗ್ತಾನೆ ಇದ್ದಾರೆ. ಖುದ್ದು ಸಂಸಾರವನ್ನೇ ಸರಿದಾರಿಯಲ್ಲಿ ನಡೆಸಲಾಗದವರು ಊರಿನ ಉದ್ಧಾರ ಮಾಡೋದು ಹೇಗೆ ಅಂತ ಅಭಿಮಾನಿಗಳೇ ಪ್ರಶ್ನಿಸುವಂತೆ ಮಾಡಿಕೊಂಡಿದ್ದಾರೆ. ಎಸ್, ಮೊದಲೇ ಪತ್ನಿ ನಾಗರತ್ನ ಜೊತೆಗೆ ಗಲಾಟೆ ಮಾಡಿಕೊಂಡು ಡೈವೋರ್ಸ್ ವರೆಗೂ ತಲುಪಿ ಶಾಂತಿ ಸಂಧಾನದ ಮೂಲಕ ಎಲ್ಲವೂ ತಣ್ಣಗಾಗಿದ್ದಾಗಲೇ ಕೀರ್ತಿಗೌಡ ಎಂಬಾಕೆಯೊಂದಿಗೆ ವಿವಾಹವಾಗಿರೋದಾಗಿ ಹೇಳಿಕೊಂಡು ಸುದ್ದಿ ಮಾಡಿದರು ವಿಜಯ್. ಇದಿನ್ನು ತಣ್ಣಗಾಗುವ ಮುನ್ನವೇ ಮಾರುತಿಗೌಡರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ನ್ಯಾಯಾಂಗ ಬಂಧನಕ್ಕೊಳಗಾಗಿರುವ ಬ್ಲ್ಯಾಕ್ ಕೋಬ್ರಾ ಮೇಲೆ ಪಾನಿಪುರಿ ಕಿಟ್ಟಿ ಎಂಬಾತ ಕಿಡ್ನ್ಯಾಪ್ ಹಾಗೂ ಹಲ್ಲೆ ಕಂಪ್ಲೇಂಟ್ ನೀಡಿದ್ದಾರೆ. ಇದೇ ವೇಳೆ ವಿಜಿ ಎರಡನೇ ಪತ್ನಿ ಕೀರ್ತಿಗೌಡರ ವಿರುದ್ಧವೂ ಮೊದಲ ಪತ್ನಿ ನಾಗರತ್ನ ಕೂಡ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ತನ್ನ ಗಂಡನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವ ಕೀರ್ತಿಗೌಡ ಎಂಬಾಕೆ ತನಗೆ ಜೀವ ಬೆದರಿಕೆ ಹಾಕಿದ್ದಾಳೆ, ನನಗೆ ರಕ್ಷಣೆ ನೀಡಬೇಕು ಎಂಬುದಾಗಿ ದೂರಿನಲ್ಲಿ ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಇಬ್ಬರು ಹೆಂಡಿರ ಮುದ್ದಿನ ಗಂಡನಾಗಿರುವ ವಿಜಿ ಸದ್ಯ ಈ ಸಂಕಟದಿಂದ ಅದ್ಯಾವಾಗ ಮುಕ್ತಿ ಪಡೆಯುತ್ತಾರೋ ಕಾದು ನೋಡಬೇಕಿದೆ.